ಸ್ಪೆಷಲ್ ಕಜ್ಜಿಕಾಯಿ ಸ್ವೀಟ್ ರೆಸಿಪಿ ತೋರಿಸ್ತೀನಿ. ಮನೆಯಲ್ಲಿ ಫೆಸ್ಟಿವಲ್ಸ್ಗೆ ಈ ಥರ ಕಜ್ಜಿಕಾಯಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಕಜ್ಜಿಕಾಯಿ ಸ್ವೀಟ್ನ ಹೇಗೆ ಮಾಡೋದು ನೋಡೋಣ. ಕಜ್ಜಿಕಾಯಿ ಮಾಡೋದಕ್ಕೆ ಫಸ್ಟ್ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಮೈದಾದಲ್ಲಿ ಮಾಡ್ತಾ ಇದ್ದೀನಿ. 1 ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಮೈದಾದಲ್ಲಿ ಮಾಡಿದ್ರೆ ಕ್ರಿಸ್ಪಿಯಾಗಿರುತ್ತೆ. ಗೋಧಿ ಹಿಟ್ಟಿನಲ್ಲಿ ಈ ಥರ ಮಾಡ್ಬೋದು, ಆದರೆ ಸ್ವಲ್ಪ ಮೆತ್ತಗಾಗುತ್ತೆ. 1 ಟೀಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟು ಥರ ಕಲಸ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಹಿಟ್ಟನ್ನ ಚೆನ್ನಾಗಿ ಇಸ್ಕೋಬೇಕು. ಒಂಚೂರು ಆಯಿಲ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಆಯಿಲ್ ಹಾಕ್ಕೊಂಡ್ರೆ ಸಾಫ್ಟ್ ಆಗಿರುತ್ತೆ. ಒಂದು ಅರ್ಧ ಗಂಟೆ ನೆನೆಯಕ್ಕೆ ಇಟ್ಕೊಳ್ಳೋಣ. ಇವಾಗ ಸ್ಟಫಿಂಗ್ಗೆ ರೆಡಿ ಮಾಡ್ಕೊಳ್ಳೋಣ. ಪ್ಯಾನ್ ಹೀಟ್ ಮಾಡಿಕೊಂಡು 1 ಕಪ್ ಕಡಲೆ ಬೀಜ ಹಾಕೋತಾ ಇದ್ದೀನಿ. ಲೈಟ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಉಟ್ಕೊಳ್ಳೋಣ. ಈ ಥರ ಆಗಿದ್ಮೇಲೆ ಒಂದು ಬೌಲ್ ತೊಗೊಂಡು ಹಾಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಗಸಗಸೆ ಹಾಕ್ಕೊಂಡು ಉಟ್ಕೊಳ್ಳೋಣ. ಈ ಥರ ಸ್ವಲ್ಪ ಬ್ರೌನ್ ಆಗಿದ್ಮೇಲೆ ಒಂದು ಬೌಲ್ ತೊಗೊಂಡು ಹಾಕೋತಾ ಇದ್ದೀನಿ. 1 ಕಪ್ ಹಸಿ ಕೊಬ್ಬರಿ ಹಾಕ್ಕೊಂಡು ಉಟ್ಕೊಳ್ಳೋಣ. ಸ್ವಲ್ಪ ಡ್ರೈ ಆಗೋವರೆಗೂ ಉಟ್ಕೊಳ್ಳೋಣ. ಈ ಥರ ಆಗಿದ್ಮೇಲೆ ಈ ಬೌಲ್ಗೆ ಹಾಕೋತಾ ಇದ್ದೀನಿ. ಉಟ್ಕೊಂಡಿರೋ ಕಡಲೆ ಬೀಜನ ಒಟ್ಟು ಈ ಥರ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ 1 ಕಪ್ ಕಡಲೆ ಪಪ್ಪು ಸೇರಿಸ್ಕೋತಾ ಇದ್ದೀನಿ. 1 ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ. ಒಂಚೂರು ಏಲಕ್ಕಿ. ಇದನ್ನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಈ ಬೌಲ್ಗೆ ಸೇರಿಸ್ಕೊಳ್ಳೋಣ. ಗಸಗಸೆ ಕೊಬ್ಬರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರ್ಧ ಗಂಟೆ ಆಗಿದೆ. ಇವಾಗ ಹಿಟ್ಟನ್ನ ಉಂಡೆ ಮಾಡ್ಕೊಳ್ಳೋಣ. ಚಪಾತಿ ಮಾಡೋ ಥರ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ. ಎಲ್ಲ ಈಕ್ವಲ್ ಆಗಿ ಈ ಥರ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು. ತಿರ್ಸ್ಕೊಂಡು ಈವನ್ ಆಗಿ ಲಟ್ಟಿಸ್ಕೊಳ್ಳೋಣ. ಈ ಥರ ಮೋಲ್ ತಗೊಂಡು ಸ್ವಲ್ಪ ಹಿಟ್ಟು ಹಾಕೋತಾ ಇದ್ದೀನಿ. ಈ ಥರ ಹಿಟ್ಟು ಹಾಕ್ಕೊಂಡ್ರೆ ಅಂಟ್ಕೊಳ್ಳಲ್ಲ. ಈ ಥರ ಇಟ್ಕೊಂಡು ಸ್ಟಫಿಂಗ್ ಮಾಡ್ಕೊಳ್ಳೋಣ. ಒಂದೆರಡರಿಂದ 3 ಸ್ಪೂನ್ ಹಾಕೋತಾ ಇದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಕ್ಕೊಂಡ್ರೆ ಡೀಪ್ ಫ್ರೈ ಮಾಡ್ಕೊಳ್ಳೋ ಟೈಮ್ನಲ್ಲಿ ಬಿಟ್ಕೊಳ್ಳುತ್ತೆ. ಈ ಥರ ಲೈಟಾಗಿ ಸೈಡ್ನಲ್ಲೆಲ್ಲ ನೀರು ಹಚ್ಕೊಳ್ಳೋಣ. ಈ ಥರ ನೀರು ಹಚ್ಕೊಂಡು ಪ್ರೆಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಎಲ್ಲ ಇದೇ ಥರ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಈ ಥರ ಮೋಲ್ಡ್ ಇಲ್ಲ ಅಂದರೆ ಕೈನೇನೆ ಈ ಥರ ಶೇಪ್ ಮಾಡ್ಬೋದು. ಎಲ್ಲ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಆಯಿಲ್ ಇಟ್ಕೊಂಡಿದ್ದೀನಿ. ಆಯಿಲ್ ಚೆನ್ನಾಗಿ ಹೀಟಾಗಿದೆ. ಈ ಥರ ಒಂದೊಂದೇ ಹಾಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಆಯಿಲ್ ಚೆನ್ನಾಗಿ ಹೀಟಾಗಿದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಎರಡು ಕಡೆ ತಿರ್ಸ್ಕೋಬೇಕು. ಈ ಥರ ಮಾಡ್ಕೊಂಡ್ರೆ ಎರಡು ಕಡೆ ಈವನ್ ಆಗಿ ಡೀಪ್ ಫ್ರೈ ಆಗುತ್ತೆ. ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಎರಡು ಕಡೆ ತಿರ್ಸ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಎರಡು ಕಡೆ ಮಾಡ್ಕೊಂಡ್ರೆ ಚೆನ್ನಾಗಿ ಡೀಪ್ ಫ್ರೈ ಆಗುತ್ತೆ. ನೋಡಿ ಎಷ್ಟು ಈವನ್ ಆಗಿ ಡೀಪ್ ಫ್ರೈ ಆಗಿದೆ. ಇಷ್ಟು ಬ್ರೌನ್ ಆಗದೆ ಸಾಕು. ತಗೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ.
ಇದೇ ಥರ ಎಲ್ಲ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಇದೇ ಥರ ಎಲ್ಲ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಕಜ್ಜಿಕಾಯಿ ರೆಡಿ ಆಗಿದೆ. ಈ ಥರ ಕಜ್ಜಿಕಾಯಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. Thank you for watching. Please like, share and subscribe to our channel.